ഉള്ളിലെല്ലാം അങ്ങനെ എഴുതിയ ಫ್ಯಾಕ್ಟ್ರಿಗಳಿದೆ. Nice. ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಏನಿದೆ ಅಂತ ಆಕ್ಚುಲಿ ಮ್ಯಾಪ್ ಅಲ್ಲಿ ಒಂದು ಚಿಕ್ಕ ಕೆರೆ ತರ ಕಾಣ್ತಿತ್ತು. ಎಲ್ಲಿದೆ? ಇಲ್ಲ, ಅಲ್ಲಿ ರೋಡ್ ಹೋಗುತ್ತೆ ಅಂತೆಲ್ಲ ಇತ್ತು. ಅಲ್ಲಿ ಕೆರೆ ಪಕ್ಕ ಮೇದರ್ಕೆ ರೋಡ್. ಓ ಹೌದಾ, ನಾ ಅದಕ್ಕೆ ಹುಡ್ಕೊಂಡ್ ಬಂದೆ. ಮರ ಐತಲ್ಲ. ಅದೇ ನೋಡ್ದೆ ಚಿಕ್ಕದಾಗಿ, ಅಲ್ಲಿ ಸಾಗರಕಟ್ಟೆಗೆ ಹೋಗಿದ್ದೀನಿ ನಾನು, ಅಲ್ಲಿ ಗೊತ್ತು. ಸಾಗರಕಟ್ಟೆ ಅದು ಮೇನ್ ರೋಡು. ಈಗ ಹೊಸದಾಗಿ ಆಗಿರೋದು ಎನ್ ಎಚ್ ಹೈವೇ ರೋಡು. ಅದು ಇದು ಎಚ್ ಡಿ ಗೇಟ್ ಇಲ್ಲ ಲಾಲ್ಮರ. ಅಲ್ಲಿಂದ ಸ್ಟ್ರೈಟು ಅಲ್ಲಿ ಕೆರೆ ಐತೆ, ಕೆರೆ ಪಕ್ಕದಲ್ಲಿ ರೋಡ್ ಬಂದೈತೆ ಎನ್ ಎಚ್. ಹೌದಾ, ಅದನ್ನ ಮ್ಯಾಪ್ ಅಲ್ಲಿ ನೋಡೋದಲ್ಲ, ಅದು ಎಲ್ಲಿ ಅಂತ ನೋಡ್ಕೊಂಡ್ ಬಂದೆ. ಹಂಗೇನೆ ದಾರಿ ತಪ್ಪಿ ಈ ಕಡೆ ಬಂದ್ಬಿಟ್ಟೈತೆ. ಇಲ್ಲೇ ಇಲ್ಲೇ ಇದು ಪಕ್ಕನ ಕೆರೆ ಐತೆ. ಇಲ್ಲೇನು ಮಣ್ಣು ತಗೊಂಡು ಮಣ್ಣಾಗಿತ್ತಾರ ಇಲ್ಲೆಲ್ಲ? ಇಲ್ಲ, ಮಣ್ಣಾಗಿ ಗ್ಲಾಸ್ ಆವರಿಸಿ ಕಲ್ಮಂಟಿ ಇತ್ತು, ನಮ್ಮ ದುರಸ್ತಾಗಿಲ್ವಲ್ಲ, ಹೋಯ್ತಾದಲ್ಲ, ಅದು ಸಿತ್ತಾಗಿಸ್ಬಿಟ್ಟು ಉಳ್ಮೆ ಮಾಡಿಸ್ತಾರೆ. ಉಳ್ಮೆ ಮಾಡಿಸಿದ್ರು. ಓಕೆ, ಹಿಂಗೆ ಹಿಂಗೆ ಕಾಡ್ನಂಗಿತ್ತು, ದುರಸ್ತ್ ಮಾಡೋರು ಕರ ಬಂದು ಕಳ್ದಾಕ್ಬಿಡ್ತಾರೆ. ದುರಸ್ತಾಗಿಲ್ಲ, ಅದಕ್ಕೆ ಅದು ಅಸ್ತಾಗಿಸ್ಬಿಟ್ಟು ರೆಡಿ ಮಾಡ್ತಾರೆ. ಓಕೆ ಓಕೆ, ನಿಮ್ದಾ ಇದೆಲ್ಲ? ಓಕೆ, ಏನು ಬೆಳಿತೀರಾ ಇಲ್ಲಿ? ಇನ್ನು ಎಳ್ಳು, ತಣ್ಣಿ, ರಾಗಿ. ಆ ಕಡೆ ಜಾಸ್ತಿ ಪೂರ್ತಿ ಇದು ಬೆಳೆಸಿದ್ರಲ್ಲ, ಏನೋ ಈ ತೆಂಗಿನ ಮರ ಬೆಳೆಸಿದ್ರೆ ಇಲ್ಲೆಲ್ಲ ಬೆಳೆಯಕ್ಕಾಗಲ್ವ? ಅದನ್ನ ಬೆಳಿಬೋದು, ನೀರು ಬೇಡವ ಸರ್ ಬೇಡವ ಆತರ ಜನ ಇರ್ಬಾರ್ದ. ನೀರು ಹೆವಿಯಾಗಿ ಬಂದ್ರೆ ಇಲ್ಲಿ ಏನ್ ಬೇಕಾದ್ರೂ ಬೆಳಿಬೋದು. ಅಲ್ಲ, ಈಗ ತುಂಬಾ ಮಳೆ ಬರ್ತಿದ್ಯಲ್ಲ, ಈಗ ಹೋದ ವರ್ಷ ಈ ವರ್ಷ ಮಳೆ ಮುಂಚೆ ಬರಗಾಲನೆ ಹೊಡಿಬಿಡ್ತಿತ್ತು. ಏನ್ ಬೆಳಿಕೈದು, ತೆಂಗಿಡ ಮರ ಗಿಡ ನೀರ್ ಬೇಕು, ನೀರ್ ಬೇಕು. ಅದಕ್ಕೆ ಆ ಕಡೆ ಎಲ್ಲ ತುಂಬಾ ಜಾಸ್ತಿ ಇದ್ಬಿಟ್ಟು. ನೀರ್ ಇರೋ ಕಡೆಗೆ ಹಸಿ ಜಾಗಕ್ಕೆ ಹಾಕಂದವ್ರೆ. ನಮ್ಮ ಅತ್ತೆ ಮಗಂದು, ಅವನು ಹಸಿ ಜಾಗ ನೀರು ಬೋರ್ ಹಾಕ್ಸಾನೆ, ಚೆನ್ನಾಗಿ ಬತ್ತು ನೀರು ಹೊಡ್ಸ್ಕಂದ್ರೆ ನಾವು ಹೊಡ್ಸ್ತಾ ನೀರು ಬರ್ದೆ ಹೋಯ್ತು, ಬರ್ಲಿಲ್ಲ. ಓಕೆ, ಓ ಇಲ್ಲಿ ಬೋರ್ ತೆಗೆದ್ಬಿಟ್ಟು ಆಮೇಲೆ ಇದು ಮಾಡೋದ? ಹಾಕಿದ್ರೆ ಅಲ್ಲಿ ನೀರ್ ಎಲ್ತತ್ತಿರಿ ಗಿಡಕ್ಕೆ. ನೋಡಿ, ಇಂಥದ್ದೆಲ್ಲ ನಮ್ಗೆ ಗೊತ್ತೇ ಇಲ್ಲ ವಿಷಯಗಳು. ಅಲ್ಲಿ ನೋಡಿದೆ ಕೋಕೋನಟ್ ಬೋರ್ಡ್ ಅಂತೇನೋ ಒಂದಿತ್ತು, ತೆಂಗಿನ ಬೋರ್ಡ್. ಜಿಟಿ ದೇವಗೌಡ್ರಲ್ವಾ ತಮ್ಮಂದು? ಓ ತಮ್ಮಂದ, ಅಲ್ಲಿ ಅದೇ ಮನೆ ಅದೇ ತೋಟ, ಅಲ್ಲೇ ಸಸಿ ಹೂದಾರೆ. ಓ ಹೌದಾ, ಹಂಗೆ. ಅದಕ್ಕೆ ಎನ್ ಎಚ್ ರೋಡ್ ಅಂತ ಕೇಳಿದ್ರು, ಈ ಸಾರಕಟ್ಟೆ ಉಣಿದು ಕೇರ್ನಗರ ರಸ್ತೆ ಕೇಳಿದ್ರು. ಇಲ್ಲ, ಅಲ್ಲಿ ಆ ರೋಡ್ ಇಲ್ಲೆಲ್ಲ ಒಂದು ರೋಡ್ ಬರ್ತದೆ, ಅಲ್ಲಿಗೆ ಅಂತ ಎಲ್ಲಿ ಎಲ್ಲಿಗೆ ಹೋಗುತ್ತೆ ಈ ರೋಡು ಅಂತ ಅಂದ್ಕೊಂಡು ನೋಡ್ಕೊಂಡು ಬಂದೆ ಇಲ್ಲಿ. ಸೊ ಆವಾಗ ಈ ಕಡೆ ಇಲ್ಲಿ ಬಂತು. ಆ ಕಡೆ ಏದೋ ಸೈಟ್ಗಳೆಲ್ಲ ಇದೆ, ಅದೆಲ್ಲ ಗೊತ್ತಿಲ್ಲ. ಯಾವುದೋ ಬ್ಯಾಂಕ್ ಸೈಟ್ಗಳೆಲ್ಲ ಇದೆ ಅಲ್ಲಿ. ಹಾಂ, ಎಸ್ ಬಿ ಐ ಬ್ಯಾಂಕ್ ಅವ್ರದ್ದು ಅದು. ಇಲ್ಲ, ಎಸ್ ಬಿ ಐ ಇಲ್ಲ, ಎಸ್ ಬಿ ಐ ಇಲ್ಲ, ಎಸ್ ಎಸ್. ಹಾಂ ಹಾಂ ಹಾಂ, ಎಸ್ ಕಂಪ್ನಿ ಇರ್ಬೋದು. ಓ ಹಾಂ, ಇದು ಇದು ಎಸ್ ಕಂಪ್ನಿ ಇರ್ದೆ ಯಾವುದೋ ಇದು ಡೆವಲಪರ್ಸ್ ಒಂದು ಯಾರ್ದೋ ಮಾಡ್ತಾವ್ರೆ ಇಲ್ಲಿ. ಇಲ್ಲೂನಾ? ಓ, ಇಲ್ಲೆಲ್ಲ ಸೈಟ್ ಮಾಡ್ಬಿಟ್ರೆ ನೀವೆಲ್ಲ ಎಲ್ಲಿ ಬೆಳಿತೀರಾ ಹೇಳಿ ಸರ್. ಹಂಗೆ ಜಮೀನ ಬಿಟ್ಕೊಡ್ತಾರೆ ಸರ್ ರೈತರು ತಾವು. ಈಗ ಅಕ್ಕಪಕ್ಕದಲ್ಲಿ ಒಬ್ಬ ಕೊಟ್ಟ ಅಂದರೆ ಆ ದುಡ್ಡನ್ನ ಸಿಗ ಅವ್ನಿಗೆ ಹೋಗ್ಬಿಡ್ತಾರೆ.
ಓ ಆ ತರನಾ? ಆ ತರ ಜನಗಳು, ಹಳ್ಳಿ ಜನಗಳಿಗೆ ಸಹ ದುಡ್ಡಿಲ್ವಲ್ಲ, ಈಗ ಒಂದ್ ನಾಲ್ಕು ಎಕರೆ ಇತ್ತು, ಎರಡು ಎಕರೆ ಮರ ಕೊಡುವ ಅಂತಾರೆ, ಒಟ್ಟಿಗೆ ಮರ ಕೊಡುವ ಅಂತಾರೆ, ಎಲ್ಲ ಬೇರೆ ತಗೊಳ್ವ ಅಂತಾರೆ. ಹಂಗೆ ಈ ಲೇವಿಟ್ನವ್ರೆ ಹಾಳು ಮಾಡಾಕ್ಬಿಟ್ರು ಜನಗಳ. ಹಂಗೆ ಅದೇ ರೀತಿ ಮೈಸೂರು ಬೆಂಗಳೂರು ರೋಡ್ಗಳು ಹಂಗೆ ಆಗೋಯ್ತು ಸರ್. ಹೊಸದಾಗಿ ಹೆಚ್ಚು ಹೊಸದಾಗಿ 150 ಅಡಿ ರೋಡ್ ಆಗೈತೆ ಇಲ್ಲಿ. ಹೊಸದಾಗಿ ಅವರು ಒಳ್ಳೆ ದುಡ್ಡು ಹಾಕ್ತಾರೆ ಎಲ್ಲಿ ಆ ಕಡೆ 8 ಲಕ್ಷ ಏನೋ ಹಾಕ್ತಾರೆ ಒಂದು ಎಕರೆಗೆ. ಒಂದು ಎಕರೆಗೆ ಇಲ್ಲೆಲ್ಲ ಎಷ್ಟು? ಇಲ್ಲಿ 1.8 ಲಕ್ಷ ನಮ್ಮೂರಿಗೆ. ನಿಮ್ಮೂರಿಗೆ? ಮೂರ ಛತ್ರದ ಎಲ್ಲಿಗೆ? ಹಾಂ ಇದೇ ಪಕ್ಕ ರತ್ನಳ್ಳಿ ಕೆಳಕ್ಕೆ ಅದೊಂದು 50-60 ಲಕ್ಷ ಹಾಕ್ತಾರೆ. ಎಲ್ಚಳ್ಳಿ ಎಲ್ಚಳ್ಳಿಗೆ 1.20 ಹಾಕ್ತಾರೆ. ಹೆಂಗೆ ಇದೆಲ್ಲ ಆಡಿಷನ್ ಮೇಲೆ ಹೋಗುತ್ತಾ? ಆಕ್ಷನ್ ಕರೀತಾರ? ಆಪ್ಷನ್ ಕರೆದಿಲ್ಲ, ವ್ಯಾಲ್ಯುವೇಷನ್ ಆಯ್ತಲ್ಲ. ಡಿಪೆಂಡ್ ಮಾಡಾಕ್ತಾರ. ಇದಿಷ್ಟು ನಿಮ್ದೇ ಹಂಗಾರೆ? ಅಲ್ಲಿ 6 ಗಂಟ ಈ ಕಡೆ ತಿರುಗಬೇಕು. ಏ ಮರಳೆ ಬೀಳ್ಸ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಈಗ ಇದ್ದ ಮಂಟಿಲಿದ್ದ ಹಾಕ್ಬಿಟ್ಟಿದೆ ಸರ್. ಮಣ್ಣೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಲ್ ಮಂಟಿ ಇತ್ತು, ಬಿಟ್ಟೆ ಚೆನ್ನಾಗದಲ್ಲ ಜಾಗ. ಈಗ ಈಗ ಹಿಂಗ ಹೋಯ್ತೀರಾ ಹಿಂಗೆ ಹೋಯ್ತೀರಾ ನೋಡ್ತೀನಿ, ಹೆಂಗಾಗುತ್ತೆ ಹಂಗೆ ಹೋಗ್ತೀನಿ. ಗಾಡಿ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಇದು ಈಗ ಹತ್ರ ಏರ್ಬೇಕು ಅಂದ್ರೆ ತೋರಿಸ್ಕೊಡ್ತೀನಿ. ಎಲ್ಲಿ ಹೇಳಿ? ಇಲ್ಲಿ ಇಲ್ಲಿ ಹೋದಿರಲ್ಲ. ಹಾಂ ಇದು ಅದೇ ಹತ್ರ ಬಿಡಿ, ಅದು ಗೊತ್ತು ನೋಡ್ಕೊಂಬಿಟ್ಟೆ. ಅದಕ್ಕೆ ಸ್ವಲ್ಪ ಹಿಂಗೇನೆ ಬರ್ತಾ ಅಲ್ಲಿಂದ ಬರ್ತಾ ಒಂಥರ ಚೆನ್ನಾಗಿತ್ತು, ನಳುಗಳೆಲ್ಲ ನೋಡ್ಕೊಂಡೆ. ಇಲ್ಲ ಈಗ ಹಿಂಗೆ ಸ್ಟ್ರೈಟ್ ಹೋಗಿ, ಹಾಂ ಲೆಫ್ಟ್, ಆಮೇಲೆ ಮತ್ತೆ ಲೆಫ್ಟ್ ಅಲ್ಲಿಗೆ ಹೆಚ್ಚಳಿಗೆ ಇಟ್ಕೋ. ಹೆಚ್ಚಳಿಗೆ ಹೊಟ್ಟೋಗುತ್ತೆ. ಅಲ್ಲಿ ಲೆವಿಟ್ ಮಾಡ್ತಾವ್ರೆ ಅಲ್ಲಿ ಮೇಲೆ. ಹ್ಞೂ ಹ್ಞೂ. ಹಂಗೆ ನೋಡ್ಕೊಂಡು ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ನಂಜೇಗೌಡ ಅಂತ. ನಂಜೇಗೌಡ, ಓಕೆ ಬಲ್ಲ ಹಂಗಾರೆ. ಏರಿಯನ್ ನೋಡಿ ಕೇಸಲ್ಲ ಹೋಗಿ ಬಂದ್ರ? ಹಾಂ ಯಾಕೆಂದ್ರೆ ಅಲ್ಲೆಲ್ಲ ನೋಡ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಹೆಂಗಿದೆ ನಂಗೆ ಈ ಹಸಿರು ಹಸಿರಾಗಿದ್ರೆ ತುಂಬಾ ಇಷ್ಟ ಆಗೋಗುತ್ತೆ. ತುಂಬಾ ಇಷ್ಟ. ತೋಟಗಳು ತೋಟಗಳು ಅದಕ್ಕೆ ಅದಕ್ಕೇನೆ ಈ ಕಡೆ ಎಲ್ಲಿ ನಾವ್ ಸಿಟಿಲಿ ಇದ್ದ ಏನು ಕಾಣದೇ ಇಲ್ವಲ್ಲ ಅಲ್ಲಿ, ಅದಕ್ಕೆ ಇಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊ ಬಂದಿದ್ದು. ಸರಿ, ಖುಷಿ ಆಯ್ತು ಮಾತಾಡಿ, ಬರ್ತೀನಿ. ಯಾರು ಮಾತಾಡಿಸ್ತಾರೆ ಹಿಂಗೆ? ಒಂದು ಸಂಬಂಧಿಕರು ಇಷ್ಟು ಚೆನ್ನಾಗಿ ಮಾತಾಡಲಾಗರು. ಏನೇನೋ ಕಷ್ಟಗಳಿದೆ ನೋಡಿ. ಎಲ್ಲಂದ್ರಲ್ಲಿ ತೆಂಗಿನ ಮರ ಬೆಳೆಯೋಕ್ಕಾಗಲ್ಲ, ಏನ ಪಾಪ. ಇದು ಆಫ್ ರೋಡ್ ಕಿಂಗ್ ಅಂದ್ರೆ ಸ್ಪ್ಲೆಂಡರ್. ನಮ್ದೇ ಒಂದ್ ಸ್ವಲ್ಪ ತಟ್ಟಾಡ್ಸ್ಬಿಡ್ತದೆ ಒಂದ್ಸತ. ಆನೆಸ್ಟ್ಲಿ ಡೋಂಟ್ ನೋ ಎಲ್ಲಿದೆ ಅಂತ. ಇದು ಡಾಬರ್ ಮೇನ್ ಅನ್ಕೊಂಬಿಟ್ನಲ್ಲ ಗುರು, ಬೀದಿ ನಾಯಿ ನೋಡ್ಬಿಟ್ಟು. ಅಯ್ಯೋ ರಾಮ, ಹೇಗಿದ್ದಾನು ಸ್ಲೋ ಮಾಡ್ಬಿಟ್ಟೈತೆ ಹೇಗೆ ಗಾಡಿನ. ಓಕೆ ದಟ್ ವಾಸ್ ಗುಡ್.